ಹೊಸಪೇಟೆಯಲ್ಲಿ ದರ್ಶನ್ ಮೇಲೆ ಚಪ್ಪಲಿ ಎಸೆದು ಮಾಡಿದಂತಹ ದಾಳಿಯ ಬಗ್ಗೆ ಇಡೀ ಚಿತ್ರರಂಗವೇ ದರ್ಶನ್ ಪರ ನಿಂತುಕೊಂಡಿದೆ. ಕಿಡಿಗೇಡಿಗಳು ಮಾಡಿದಂಥ ಈ ಕೆಲಸಕ್ಕೆ ಅಪ್ಪುಗೆ ಅವಮಾನ ಆಗ್ತಿದೆ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ರೆ, ಇನ್ನು ಸ್ವತಃ ದರ್ಶನ್ ಅಭಿಮಾನಿಗಳಂತೂ ರೊಚ್ಚಿಗೆದ್ದಿದ್ದಾರೆ. ಆದರೆ ಇದೆಲ್ಲದರ ನಡುವೆ ಇವತ್ತಿನ ಒಂದು ಬೆಳವಣಿಗೆ ಮಾತ್ರ ಚಿತ್ರರಂಗದಲ್ಲೊಂದು ಹೊಸ ಆಶಾವಾದವನ್ನು ಮತ್ತೆ ಹುಟ್ಟುಹಾಕಿದೆ. ಇದಕ್ಕೆ ಕಾರಣ ಆಗಿದ್ದು ಕಿಚ್ಚ ಸುದೀಪ್. ಹೌದು, ಕಿಚ್ಚ ಸುದೀಪ್ ಮತ್ತು ದರ್ಶನ್ ನಡುವಿನ ಸ್ನೇಹ ಮುರಿದು 6-7 ವರ್ಷಗಳೇ ಆಗ್ತಾ ಬಂದಿದೆ. ಆದರೆ ಈಗಲೂ ಕೂಡ ಅಭಿಮಾನಿಗಳಲ್ಲಿ ಮಾತ್ರ ಕಿಚ್ಚ ಸುದೀಪ್ ದರ್ಶನ್ ಮತ್ತೆ ಯಾವಾಗ ಒಂದಾಗ್ತಾರೆ ಅನ್ನುವ ಪ್ರಶ್ನೆಗಳಿದೆ, ಆಸೆ ಇದೆ, ಕಾತರ ಇದೆ. ಇವತ್ತು ಕಿಚ್ಚ ಸುದೀಪ್ ಮಾಡಿರುವ ಟ್ವೀಟ್ ಮತ್ತೊಮ್ಮೆ ಆ ಆಸೆಯನ್ನು ಚಿಗುರುವ ಹಾಗೆ ಮಾಡಿದೆ. ಒಂದು ಕಡೆಯಲ್ಲಿ ದರ್ಶನ್ ಮೇಲೆ ಹೊಸಪೇಟೆಯಲ್ಲಿ ನಡೆದ ದಾಳಿ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದ್ರೆ, ಅದೇ ಸಿನಿಮಾ ಅಭಿಮಾನಿಗಳಿಗೆ ಕಿಚ್ಚ ಸುದೀಪ್ ದರ್ಶನ್ ಪರ ನಿಂತು ಟ್ವೀಟ್ ಮಾಡಿರೋದು ನಿಜಕ್ಕೂ ಸಮಾಧಾನ ತರುವ ವಿಷಯ. ಚಿತ್ರರಂಗಕ್ಕೆ ದರ್ಶನ್ ದೊಡ್ಡ ಕೊಡುಗೆ ನೀಡಿದ್ದಾರೆ, ಅವರ ಕೊಡುಗೆಯನ್ನು ಮರೆಯುವ ಹಾಗಿಲ್ಲ. ನಾವು ಯಾವುದೇ ರೀತಿಯಲ್ಲಿ ಒಬ್ಬ ನಟನಿಗೆ, ಈ ತರಹದ ಸಾಧಕನಿಗೆ ಅವಮಾನ ಮಾಡೋಕ್ಕೆ ಹೋಗಬಾರ್ದು ಅಂತ ಕಿಚ್ಚ ಸುದೀಪ್ 3 ಪುಟಗಳ ಟ್ವಿಟರ್ ಬರಹವನ್ನು ಹಾಕಿದ್ದು ದರ್ಶನ್ ಪರ ನಿಂತ್ಕೊಂಡಿದ್ದಾರೆ. ಹಾಗೆ ನೋಡಿದರೆ ಶಿವರಾಜ್ ಕುಮಾರ್ ಕೂಡ ನಿನ್ನೆ ದರ್ಶನ್ ಪರ ನಿಂತು ಚಿತ್ರರಂಗದಲ್ಲಿ ಯಾರಿಗೆ ಯಾರು ಕೂಡ ಅವಮಾನ ಮಾಡಬಾರ್ದು ಅಂತ ಹೇಳಿದರು. ಇನ್ನು ಬಹುತೇಕ ನಟರು ದರ್ಶನ್ ಪರ ಟ್ವೀಟ್ ಮಾಡಿ ದರ್ಶನ್ಗೆ ಸಾಥ್ ನೀಡಿದರು. ಆದರೆ ಸ್ವತಃ ಕಿಚ್ಚ ಸುದೀಪ್ ದರ್ಶನ್ ನಡುವೆ ಇರುವಂತಹ ಭಿನ್ನಾಭಿಪ್ರಾಯದ ನಡುವೆ ಕೂಡ ಸುದೀಪ್ ದರ್ಶನ್ ಪರ ನಿಂತಿರೋದು ಮತ್ತೊಮ್ಮೆ ಇವರ ಸ್ನೇಹ ಚಿಗುರುತ್ತಾ ಅನ್ನುವ ಆಶಾಭಾವವನ್ನು ಮೂಡಿಸ್ತಾ ಇದೆ. ಇತ್ತೀಚೆಗೆ ದರ್ಶನ್ ಮಾಧ್ಯಮದಲ್ಲಿ ಒಂದು ಸಂದರ್ಶನದ ನಡುವೆ ಕಿಚ್ಚ ಸುದೀಪ್ ಹೆಸರನ್ನು ಹೇಳಿದ್ರಿಂದ ಅಭಿಮಾನಿಗಳು ತುಂಬ ಖುಷಿಪಟ್ಟಿದ್ರು. ಅಂದರೆ ರಚಿತಾ ರಾಮ್ 10 ವರ್ಷ ಚಿತ್ರರಂಗದಲ್ಲಿ ಬೆಳೆದಿದ್ದಾರೆ, ಸ್ಟಾರ್ ನಟಿಯಾಗಿದ್ದಾರೆ ಅನ್ನುವ ಕಾರಣಕ್ಕೆ ಅವರು ಎಲ್ಲ ಸ್ಟಾರ್ ನಟರ ಜೊತೆ ನಟಿಸ್ತಾ ಬಂದಿದ್ದಾರೆ, ಎಲ್ಲರಿಗೂ ಕೂಡ ಸರಿಸಮನಾಗಿ ನಟಿಸಿದ್ದಾರೆ, ಸುದೀಪ್ ಜೊತೆ ನಟಿಸಿದ್ದಾರೆ ಅನ್ನುವ ಪದವನ್ನು ಹೇಳಿದಾಗ ದರ್ಶನ್ ಕೂಡ ಸುದೀಪ್ ಬಗ್ಗೆ ಮಾತನಾಡಿದ್ರು ಅಂತ ಅಭಿಮಾನಿಗಳಿಗೆ ಖುಷಿಯಾಗಿತ್ತು. ಈಗ ಸುದೀಪ್ ಕೂಡ ದರ್ಶನ್ಗೆ ಸಾಥ್ ನೀಡಿರೋದು, ದರ್ಶನ್ ಬಗ್ಗೆ ಮಾತಾಡಿರೋದು ಎಲ್ಲೋ ಒಂದು ಕಡೆ ಇವರಿಬ್ಬರನ್ನ ಮತ್ತೆ ಒಂದಾಗಿಸುತ್ತಾ ಅನ್ನುವ ಪ್ರಶ್ನೆಗಳು ಅನ್ನುವ ಆಸೆಗಳು ಅಭಿಮಾನಿಗಳಲ್ಲಿ ಗರಿಗೆದ್ರುವಂತೆ ಮಾಡಿದೆ. ನಿಜಕ್ಕೂ ಒಂದು ಕೆಟ್ಟ ಘಟನೆಯ ನಂತರ ಮತ್ತೊಂದು ಒಳ್ಳೆಯದಾಗುತ್ತೆ ಅನ್ನುವುದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಈ ಒಂದು ಕೆಟ್ಟ ಘಟನೆಯ ನಂತರ ಮತ್ತೊಮ್ಮೆ ಕನ್ನಡ ಚಿತ್ರರಂಗದ ಈ ಇಬ್ಬರು ಸೂಪರ್ ಸ್ಟಾರ್ ನಟರು ಒಂದಾಗ್ತಾರಾ ಅನ್ನೋ ಕುತೂಹಲ ಈಗ ಅಭಿಮಾನಿಗಳಲ್ಲಿ ಶುರುವಾಗಿದೆ.